ಹಸೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮಾಮ್ ಬರ್ತಾ ಇರೋಂಥ ಮೊದಲನೇ ಅಪ್ಡೇಟು, ಬ್ರೇಕಿಂಗ್ ಅಪ್ಡೇಟು. KKR ನ ಕ್ಯಾಪ್ಟನ್ ಅನೌನ್ಸ್ ಆಗಿದ್ರೆ ಶ್ರೇಯಸ್ ಅಯ್ಯರ್ ಅವರು ಆಲ್ಮೋಸ್ಟ್ ರೂಲ್ ಔಟ್ ಅಂದರೆ ಅನ್ಕೊಬೇಕು, ಆಲ್ಮೋಸ್ಟ್ ಅಲ್ಲ ಪಕ್ಕ ರೂಲ್ ಔಟ್ ಅಂದರೆ ಅನ್ಕೊಬೇಕು. ಈ ಸೀನ್ ಎಲ್ಲ ನೋಡ್ತು ಅಂತ ಅಂದಾಗ ನಿತೀಶ್ ರಾಣಾ ಅವ್ರನ್ನ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ ಗುರು. ಅಫಿಷಿಯಲಿ ಡಿಕ್ಲೇರ್ ಆಗಿರುವಂಥದ್ದು ರ್ಯೂಮರ್ಸ್ ಎಲ್ಲ ಏನೂ ಇಲ್ಲ, ಅವರೇ ಡಿಕ್ಲೇರ್ ಮಾಡಿದರೆ ನಿತೀಶ್ ರಾಣಾ ಅವ್ರನ್ನ ಕ್ಯಾಪ್ಟನ್ ಆಗಿ. ಸೊ ಏನು ಗುರು, ನಿತೀಶ್ ರಾಣಾ ಅವರು ಕ್ಯಾಪ್ಟನ್ಸಿ ಮಾಡೋದಕ್ಕೆ ಬರೋದಿಲ್ವ ಅಂತೆಲ್ಲ ಕೇಳೋ ಹಾಗೇನೆ ಇಲ್ಲ. ಫಸ್ಟ್ ಸೀಸನು IPL ಅಲ್ಲಿ ಕ್ಯಾಪ್ಟನ್ಸಿನ ಮಾಡಿದ್ದಾರೆ, ನೋಡೋಣ ಅದು ಯಾವ ಥರ ನಿಭಾಯಿಸ್ತಾರೆ ಅಂತ. ನಾನು ಫಸ್ಟೇ ಹೇಳ್ಬಿಟ್ಟಿನಿ, KKR ಅಂತ ಒಂಥರ ಡಮ್ಮಿ ಟೀಮ್ ಥರ ಕಾಣಿಸ್ತಾ ಇದೆ ಗುರು ಅಂತ. ಸೊ ಇಲ್ಲಿಂದ ಏನಾದರೂ ನಿತೀಶ್ ರಾಣಾ ಅವರ ಕ್ಯಾಪ್ಟನ್ಸಿ ಏನಾದರೂ ಏನಾದರೂ ಎಕ್ಸ್ಟ್ರಾಡನರಿ ಮಾಡ್ಬಿಟ್ಟು ಏನಾದ್ರು ಕಪ್ ಗೀಪ್ ಏನಾದ್ರು ಗೆಲ್ಸ್ಬಿಟ್ರು ಅಂದರೆ ನನ್ನ ಬಾಯಿ ಹಂಗೆ ಶಟ್ ಆಗಿ ಹೋಗ್ಬಿಡುತ್ತೆ. ಸೊ ನೋಡೋಣ ನಿತೀಶ್ ರಾಣಾ ಅವರ ಕ್ಯಾಪ್ಟನ್ಸಿಲಿ ಏನೇನಾಗುತ್ತೆ ಅಂತ. ಬಟ್ ಇನ್ಫ್ಯಾಕ್ಟ್ ಪ್ರಿಡಿಕ್ಷನ್ಸ್ಗಳಂತೂ ಇತ್ತು, ಸುನಿಲ್ ನರೇನ್ ಆಗ್ಬೋದು ಕ್ಯಾಪ್ಟನ್, ಆ್ಯಂಡ್ರಿ ರಿಜಲ್ ಆಗ್ಬೋದು ಕ್ಯಾಪ್ಟನ್ ಅಂತ, ಅಲ್ಟಿಮೇಟ್ಲಿ ಇಂಡಿಯನೇ ಆಗಲಿ ಕ್ಯಾಪ್ಟನ್ ಅಂತ ಡಿಸೈಡ್ ಮಾಡಿರೋದು KKR ಅವರು. ಅಪ್ಡೇಟ್ ಬಿಟ್ಟು ನಮ್ಮ RCB ಅನ್ಬಾಕ್ಸ್ ಇವೆಂಟ್ ಆಗ್ತಾ ಇದ್ದಂಗೆನೆ ಇನ್ನ ಒಂದು ಮೈಲ್ ಸ್ಟೋನ್ ನಮ್ಮ RCB ಕಂಪ್ಲೀಟ್ ಮಾಡಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ 10 ಮಿಲಿಯನ್ ಫಾಲೋವರ್ಸ್ ನ 1 ಕೋಟಿ ಫಾಲೋವರ್ಸ್ ನ ಕಂಪ್ಲೀಟ್ ಮಾಡಿದೆ. ಕಡೆಗೂ ಬೇರೆ ಟೀಮ್ಗಳು ಮಾಡಿಲ್ಲ ಅಂತಲ್ಲ, ಮಾಡಿದೆ. ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ದೇನು ಹೆವಿ ಲೀಡಿಂಗ್ ಅಂತ ಅಲ್ಲ, ಒಂದು ರೇಂಜ್ಗೆ ಇದೆ, ನ್ಯೂಟ್ರಲ್ ಅಂತನೂ ಅಲ್ಲ, ಟಾಪ್ ಟೀಮಲ್ಲೇ ಇದೆ. ಸೊ ಆದಷ್ಟು ಬೇಗ ಬೇರೆಯವರ ರೆಕಾರ್ಡ್ಗಳನ್ನ ಬೀಟ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಯೂಟ್ಯೂಬಿಗೆ ಬಂತು ಅಂದರೆ ನಮ್ದೇನೆ ಲೀಡಿಂಗ್ ಇದೆ. ಸೊ ಎಲ್ಲ ಕಡೆಯೂ ಲೀಡಿಂಗ್ ಇತ್ತು, ಬಟ್ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಒಂದು ಸ್ವಲ್ಪ ಡೌನ್ ಕಾಣಿಸ್ತೀನಿ. ನೋಡೋಣ ಎಷ್ಟು ಬೇಗ ಆದಷ್ಟು ಬೇಗ ಇನ್ನೂ ಒಂದು 2 ಮಿಲಿಯನ್ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡಿಕೊಂಡು ಇವರೆಲ್ಲ ರೆಕಾರ್ಡ್ಗಳನ್ನ ಹಿಂದೆ ಇಡೋಣ ಅಂತ ಅಂದ್ಕೊಳ್ಳೋಣ. ಅಪ್ಡೇಟ್ ನಂಬರ್ 3, ನಾನು ಹೇಳಿದ್ದೆ ಹಿಂದೆನೆ ಪ್ರಸಿದ್ಧ ಕೃಷ್ಣ ಅವರ ಜಾಗದಲ್ಲಿ ಸಂದೀಪ್ ಶರ್ಮಾ ಅವರು ಸ್ಯಾಂಡಿ ಅವರು ರೀಪ್ಲೇಸ್ಮೆಂಟ್ ಆಗಿ ರಾಜಸ್ಥಾನ್ ರಾಯಲ್ಸ್ನ ಸೇರ್ಕೊಂಡಿದ್ದಾರೆ ಅಂತ ಅದನ್ನು ಇವತ್ತು ಅಫಿಷಿಯಲಿ ಕನ್ಫರ್ಮ್ ಮಾಡಿದರೆ, ಅಫಿಷಿಯಲಿ ಅನೌನ್ಸ್ ಮಾಡಿದರೆ ಹೆಸರೇನೆ. ಇದೇನು ಹೆವಿ ಅಪ್ಡೇಟ್ ಏನಲ್ಲ, ಗೊತ್ತಿರೋದೇನೆ ಮತ್ತೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಪ್ಡೇಟ್ ನಂಬರ್ 4, ನಮ್ಮ RCBಯ ಶ್ರೇಯಾಂಕ ಪಾಟೀಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ. ವಿರಾಟ್ ಕೊಹ್ಲಿ ಇಸ್ ಲೈಕ್ ಎ ಗಾಡ್ ಆಫ್ ಕ್ರಿಕೆಟ್ ಫಾರ್ ಮೀ. ಸೊ ಅವರಿಂದನೇ ನೋಡ್ಬಿಟ್ಟು ನನ್ನ ಕ್ರಿಕೆಟ್ನ ಆಡೋದನ್ನ ಕಲ್ತಿರೋದು, ನನ್ನ ಕ್ರಿಕೆಟ್ನ ನೋಡೋದು ಸ್ಟಾರ್ಟ್ ಮಾಡಿದ್ದೇನೆ. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿಗೋಸ್ಕರ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸೊ RCB ಪ್ಲೇಯರು, RCB ಪ್ಲೇಯರ್ ಬಗ್ಗೆ ಮಾತಾಡೋದು ಅದು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಅವ್ರ ಕೆರಿಯರ್ನ ಸ್ಟಾರ್ಟ್ ಮಾಡಿದ್ದು ವಿರಾಟ್ ಕೊಹ್ಲಿ ಅವರಿಂದ ಅಂತ ಹೇಳ್ಕೊಳ್ತಾರಲ್ಲ. ಸೊ ಹೇಳ್ಕೊಳ್ಳೋದೇ ಒಂಥರ ದೊಡ್ಡ ವಿಷಯ, ಅದು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಹೇಳ್ಕೊಂಡಿದ್ರೆ ಇದಂತೂ ಒಂಥರ ನೆಕ್ಸ್ಟ್ ಲೆವೆಲ್ ಫೀಲ್ಸ್ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ಗೆ ಆಸ್ ಎ RCBಗೆ. ಅಪ್ಡೇಟ್ ನಂಬರ್ 5, ಫಿನ್ ಆಲನ್ ಅವರು RCBನ ಸೇರ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ನ್ಯೂಜಿಲ್ಯಾಂಡ್ ವರ್ಸಸ್ ಶ್ರೀಲಂಕಾ ಸೀರೀಸ್ ಇನ್ನ ನಡೀತಾ ಇದೆ. ಇನ್ಫ್ಯಾಕ್ಟ್ ODI ಮ್ಯಾಚ್ನು ಕೂಡ ಇವರು ಆಡಿದ್ರು. ಬಟ್ ಇವರೆಲ್ಲ ಬಿಟ್ಬಿಟ್ಟು IPL ಗೆ ಯಾರ್ಯಾರು ರಿಜಿಸ್ಟರ್ ಆಗಿದ್ರು, IPL ಗೆ ಯಾರ್ಯಾರು ಸೆಲೆಕ್ಟ್ ಆಗಿದ್ರು, ಸೊ ಅವರೆಲ್ಲ ನ್ಯೂಜಿಲ್ಯಾಂಡ್ ಪ್ಲೇಯರ್ಸ್ಗಳು ಎಲ್ಲ ಬಿಟ್ಬಿಟ್ಟು ಬಂದಿದ್ದಾರೆ ಅಂತ ಕಾಣಿಸ್ತಿದೆ. ಸೊ ಅದಕ್ಕೋಸ್ಕರನೇ ಎಲ್ಲ ಪ್ಲೇಯರ್ಸ್ಗಳು ನ್ಯೂಜಿಲ್ಯಾಂಡ್ ಪ್ಲೇಯರ್ಸ್ಗಳು ಮಾತ್ರ ಎಂಟ್ರಿ ಕೊಟ್ಟಿರೋದು. ಶ್ರೀಲಂಕನ್ ಪ್ಲೇಯರ್ಸ್ ಎಲ್ಲ ಇನ್ನ ನ್ಯೂಜಿಲ್ಯಾಂಡ್ ಸೀರೀಸಲ್ಲೇ ಇದ್ದಾರೆ. ಸೊ ಅವರು ಎಂಟ್ರಿ ಕೊಡೋಕ್ಕಾಗೋದಿಲ್ಲ, ಯಾಕಂದರೆ ಅವ್ರು ಬರೀ ಲಿಮಿಟೆಡ್ ಮೆಂಬರ್ಸ್ಗಳು ಇರೋದ್ರಿಂದ ಸೊ ಅವರವರೇ ಆಡಬೇಕು. ಸೊ ಅವ್ರಿಗೂ ಪಾಪ ಕಷ್ಟ ಅನ್ನೋದು ಇರುತ್ತಲ್ಲ. ಸೊ ನ್ಯೂಜಿಲ್ಯಾಂಡ್ಗಾರ ಬೇಜಾನ್ ಬ್ಯಾಕಪ್ ಅವು ಇವೆಲ್ಲ ಇರ್ತವೆ, ಸೊ ಅವರೇ ಆಡ್ಕೊಂತಾರೆ. ಶ್ರೀಲಂಕಾ ಮೇಲೆಲ್ಲ ಶ್ರೀಲಂಕಾ ಇವರೆಲ್ಲ ನಾವೇ ಡಾಮಿನೇಟ್ ಮಾಡ್ತೀವಿ. ಫಸ್ಟ್ ಮ್ಯಾಚ್ನ ಸೋತಿರೋದು ನೋಡ್ತು ಅಂದರೆ ಶ್ರೀಲಂಕಾದವರು ಹೀನಾಯ ಸೋಲ್ನಂತೂ ಆಗಿದೆ. ಸೊ ಸ್ವಲ್ಪ ಯಂಗ್ಸ್ಟರ್ಸ್ಗೆ ಸ್ಥಾನ ಕೊಡೋಣ ಅಂತ ಅಂದ್ಕೊಂಡು ಬಂದಿರ್ತಾರೆ ಅಂತ ಕಾಣಿಸುತ್ತೆ. ಸೊ ಎಲ್ಲರೂ ಬಂದಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಬರ್ತಾ ಇದ್ದಾರೆ ನ್ಯೂಜಿಲ್ಯಾಂಡ್ ಪ್ಲೇಯರ್ಸ್ಗಳಿಂದ. ಸೊ ನಮ್ಮ ಫಿನ್ ಆಲನ್ ಬಂದಿರೋದು ಒಂಥರ ಗುಡ್ ನ್ಯೂಸ್ ಅಂತಲೇ ಹೇಳಬೇಕು ನಮ್ಮ RCBಗೆ. ನಾವು ಅಂದ್ಕೊಂಡಿದ್ದೇನು ಅಂತಂದರೆ ಸೀರೀಸ್ ಆದಮೇಲೆ ಆಗೋವರೆಗೂ ಅಲ್ಲೇ ಇರ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲ ಗುರು, ನಾನು ಬೇಗನೆ ಬರ್ತೀನಿ, ಬೇಗನೆ ಜಾಯ್ನ್ ಆಗ್ತೀನಿ RCBಗೆ ಅಂತ. ನೋಡೋಣ ಮ್ಯಾಮ್ ಫಿನ್ ಆಲನ್ಗೆ ಏನಾದರೂ ಚಾನ್ಸಸ್ ಏನಾದ್ರು ನಮ್ಮ RCB ಕೊಡುತ್ತೇನೋ ಅಂತ. ಯಾಕೆಂದರೆ ಕಾದಿ 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 ಸುಸ್ತಾಗೋಗ್ಬಿಟ್ಟಿದ್ದಾರೆ ನಮ್ಮ RCBಲಿ. ಫಿನ್ ಆಲನ್ನು ಬೆಂಚಲ್ಲಿ ಕಾಯಿಸಿ 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 ಬಿಸಿನ. ಸೊ ಈ ಸಲನಾದರೂ ಚಾನ್ಸ್ ಕೊಟ್ಬಿಟ್ಟು ಒಂದು ಲಾಂಗ್ ರನ್ ಕೊಡ್ತಾರೆ ಅಂತ ನೋಡಬೇಕು ಅಷ್ಟೇ. ನೆಕ್ಸ್ಟ್ ಅಪ್ಡೇಟು, ಅಪ್ಡೇಟ್ ನಂಬರ್ 6, ಸ್ಟೀವ್ ಸ್ಮಿತ್ ಅವರೇನೋ IPL ಅಲ್ಲಿ ಈ ಸಲ ಕಾಮೆಂಟ್ರಿ ಮಾಡೋ ಒಂದು ಸಾಧ್ಯತೆ ಅಂತೂ ಕಾಣಿಸ್ತಾ ಇದೆಯಂತೆ. ಬಿಗ್ ಬ್ಯಾಶ್ ಅಲ್ಲಿ ಅಂತೂ ಸೈಕಾಗಿ ಆಡಿದ್ರು, ಸೆಂಚುರಿ ಮೇಲೆ ಸೆಂಚುರಿನ ಹೊಡೆದ್ರು, ಬಟ್ ಆಪ್ಷನ್ಗೆ ರಿಜಿಸ್ಟರ್ ಅಂತೂ ಆಗಿರಲಿಲ್ಲ ಇವರು. ಸೊ ನೋಡೋಣ ಗುರು, ಅದೇನು ಕಾಮೆಂಟ್ರಿ ಮಾಡ್ತಾರೋ ಅಥವಾ ಏನಾದರೂ ಸುಮ್ಮನೆ ರ್ಯೂಮರ್ಸ್ ಓಡಾಡ್ತಿದ್ಯೋ, ಕಾಮೆಂಟ್ರಿ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಕಾದು ನೋಡಬೇಕು ಅಷ್ಟೇ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಿಮ್ಗೆ ಅನಿಸೋ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸು, ಈ ವಿಡಿಯೋನ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಸಿಗೋಣ, ಬಾಯ್.